ಸಕಲ ಕಾಯಕ ಸಕಲ ಪೂರ್ಣ ಪ್ರಸಿದ್ಧಿ ನಮ್ಮ ಇವತ್ತೇನು ಐತಿಹಾಸಿಕ ಸ್ಥಳ ಅಂತ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಪಟ್ಟಿರ್ತಕ್ಕಂಥ ಇಡೀ ಭಾರತ ದೇಶದಲ್ಲಿ ಹೆಸರಾಂತ ದೇವಸ್ಥಾನಕ್ಕೆ ಒಳಪಟ್ಟಿರ್ತಕ್ಕಂಥ ನಮ್ಮ ತಾಲೂಕಿನ ಹೆಮ್ಮೆಯ ಕುರುಡುಮಲೆ ಸಕಲ ಕಾಯಕ ಅಂತಂದ್ರೆ ಪ್ರಪಂಚವನ್ನೇ ಕಾಯತಕ್ಕಂಥ ಸಕಲ ವಲ್ಲಭ ಶ್ರೀ ವಿಘ್ನೇಶ್ವರನ ಒಂದು ಜಯಂತಿವನ್ನು ಹಬ್ಬವನ್ನು ನಿನ್ನೆ ತಾನೇ ಆಚರಣೆ ಮಾಡಿ ಇವತ್ತು ಪೂರ್ಣ ಪ್ರಸಿದ್ಧಿ ತರ ನಮ್ಮ ಬ್ರಹ್ಮರಥೋತ್ಸವ ಅನ್ನ ಮಾನ್ಯ ಶ್ರೀ ನಮ್ಮ ಗುರುಗಳಾಗಿರ್ತಕ್ಕಂಥ ಆಲಂಗೂರು ಶ್ರೀನಣ್ಣವರ ಅಧಿಕೃತದಲ್ಲಿ ಮೊದಲು ಪೂಜೆಯನ್ನ ಮಾಡ್ತಿದ್ರು. ಆದ್ರ ಅನುಪಸ್ಥಿತಿಯಲ್ಲಿ ಅವರು ಇವತ್ತು ಅವರ ತಮ್ಮರಾಗಿರ್ತಕ್ಕ ಶಿವಣ್ಣವರು ಮತ್ತು ನಮ್ಮ ಪಕ್ಷದ ಎಲ್ಲಾ ನಾಯಕರು ಬಂದು ಸ್ವಾಮಿಯ ಒಂದು ರಥಮಹೋತ್ಸವವನ್ನ ಇವತ್ತು ನಾವು ಪಾಲ್ಗೊಳ್ಳತಕ್ಕಂಥ ಅವಕಾಶ ಸಿಕ್ಕಿದ್ದಕ್ಕೆ ಪ್ರಸಿದ್ಧವಾಗಿ ಗಣೇಶನಿಗೆ ಥ್ಯಾಂಕ್ಸ್ ಹೇಳ್ತಾ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುಳಬಾಗಲು ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದೆ. ಅತಿವೃಷ್ಟಿ ಅನಾವೃಷ್ಟಿಗೆ ಅವಕಾಶ ಕೊಡದೆ ಭಗವಂತ ಇವತ್ತು ನೋಡ್ತಾ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆವರಣ ಆಗಿದೆ. ಇದೆಲ್ಲಂದ್ರೆ ಅಲ್ಲಿ ಮಳೆ ಜಾಸ್ತಿ ಆಗಿ ಹಾನಿ ಆಗ್ತಾ ಇದೆ. ಭಗವಂತನಲ್ಲಿ ಕೇಳ್ಕೊಳ್ಳೋದ್ರಿಂದ ಅಪ್ಪ ಮನಸ್ಫೂರ್ತಿಯಾಗಿ ಹೊಟ್ಟೆ ತುಂಬ ನಮ್ಗೆಲ್ಲ ಕೊಟ್ಟಿದ್ಯಾ, ದಯವಿಟ್ಟು ಇದನ್ನ ಅತಿಹೆಚ್ಚವಾಗಿ ಮಾಡಕ್ ಹೋಗ್ಬೇಡ. ಇವತ್ತು ರೈತರು ಕಂಗೆಟ್ ಹೋಗಿದ್ದಾರೆ, ಅದು ಈಗ ತಾನೇ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಈ ಒಂದು ಅತಿವೃಷ್ಟಿಯನ್ನ ಕಮ್ಮಿ ಮಾಡಪ್ಪ. ನಿಮ್ಮ ಅನುದಾನದಲ್ಲಿ ಇವತ್ತು ಹೋಗ್ತಾ ಇದ್ವಿ, ಜನ ಹೋಗ್ತಾ ಇದೀವಿ, ಏನನ್ನು ಜಾಸ್ತಿ ಮಾಡ್ಬೇಡ. ಮೋಸ ಜಾಸ್ತಿ ಆದ್ರೂ ಕಷ್ಟ ಆಗುತ್ತೆ, ಸಂತೋಷ ಜಾಸ್ತಿ ಆದ್ರೂ ಕಷ್ಟ ಆಗುತ್ತೆ, ಮಳೆ ಜಾಸ್ತಿ ಆದ್ರೂ ಕಷ್ಟ ಆಗುತ್ತೆ. ದಯವಿಟ್ಟು ನಿವಾರಣೆ ಮಾಡು. ಇವತ್ತು ರೈತಾಪ ಜನಾಂಗ ಮತ್ತು ವಿದ್ಯಾರ್ಥಿಗಳು ಚೆನ್ನಾಗಿದ್ದಾರೆ, ಅದಕ್ಕೆ ಅವಕಾಶ ಮಾಡ್ಕೊಡೋ ಅಂತ ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಪಕ್ಷಕ್ಕೆ, ನಮ್ಮ ಪಕ್ಷದ ಮುಖಂಡರಿಗೆ, ನನ್ನ ಕಾರ್ಯಕರ್ತರಿಗೆ, ಇಡೀ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಇಲ್ಲಿಂದ ಹೋಗ್ತಾ ಇದೀವಿ. ಎಲ್ರಿಗೂ ಒಳ್ಳೇದಾಗಲಿ. ವಾರ್ಡು ಹಳ್ಳಿ ಕೂಡ ಗಣೇಶ ವಿತರಣೆ ಮಾಡಿದ್ರು, ಯಾರು ಮಾಡಿಲ್ಲ ತಾಲೂಕಲ್ಲಿ, ಇದೇ ಮೊದಲ ಬಾರಿ. ಆಕ್ಚುಲಿ ಸ್ವಲ್ಪ ಬಿಸ್ನೆಸ್ ಎಲ್ಲ ಆಚೆ ಇದ್ದೆ ನಾನು, ನೆನ್ನೆಲ್ಲ ಮೊನ್ನೆ ಬಂದೆ ನಾನು ಬೇರೆ ಕಂಟ್ರಿಯಿಂದ ಬಂದೆ. ಹುಡುಗರೆಲ್ಲ ಆಸೆ ಪಟ್ಟು ಇಡೀ ಇವತ್ತು 2 ವರ್ಷದಿಂದ ಹಬ್ಬ ಮಾಡಿಲ್ಲಣ್ಣ, ಇಡೀ ಊರು ಎಲ್ಲಾ ಊರಿಗೂ ಎಲ್ಲಾ ವಾರ್ಡ್ಗೂ ಗಣೇಶ ಹಂಚ್ಬೇಕು ಅನ್ಕೊಂಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಹಂಚಿ ಅಂತಂದೆ. ಎಲ್ಲಾ ನಾಯಕರನ್ನ ಪರ್ಮಿಷನ್ ತಗೊಂಡು ಮತ್ತೆ ಅವರು ಮುಖಾಂತರವಾಗಿ ಹಂಚಿ ಅಂತಂದೆ. ಇವತ್ತು ಫಸ್ಟ್ ಟೈಮ್ ಸಾರಿ ಇಡೀ ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಪಕ್ಷದಿಂದ ಪ್ರತಿ ಹಳ್ಳಿಗೂ ಪ್ರತಿ ವಾರ್ಡ್ಗೂ ಗಣೇಶನ ವಿಘ್ನೇಶ್ವರನ್ ಗೊತ್ತಲ್ಲ, ಯಾವುದೇ ಪೂಜೆ ಆಗ್ಬೇಕಾದ್ರೂ, ಯಾವುದೇ ಹಬ್ಬ ಆಗ್ಬೇಕಾದ್ರೆ, ಯಾವುದೇ ಕಾರ್ಯ ಆಗ್ಬೇಕಾದ್ರೂ ವಿಘ್ನೇಶ್ವರ ಮುಖಾಂತರ ಮಾಡ್ತೀವಲ್ಲ, ಮುಂಬರುವ ಒಳ್ಳೆ ದಿನಗಳಲ್ಲಿ ನಮ್ಮ ವಿಘ್ನೇಶ್ವರನ ಆಶೀರ್ವಾದ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇದರಲ್ಲಿ ಯಾವ ರಾಜಕೀಯನೂ ಇಲ್ಲ. ರಾಜಕೀಯದ ನಾನು ಬಂದು ಹಂಚ್ತಾ ಇದ್ದೆ, ಯಾವ ರಾಜಕೀಯ ಇಲ್ಲ, ನೀ ಮುಳಬಾಗಲು ತಾಲೂಕ ವಿಘ್ನೇಶ್ವರನ ಕೃಪೆ ಇರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಇಡೀ ಎಲ್ಲ ಹಳ್ಳಿಗಳು ಗಣೇಶನ ಹಂಚಿಕೆ ಮಾಡಿದ್ದೆ. ಅದು ಬಿಟ್ಟರೆ ಬೇರೆ ರಾಜಕೀಯ ಇಲ್ಲ ಇದರಲ್ಲಿ. ಥ್ಯಾಂಕ್ ಯು.